ಗೆ ಸ್ವಾಗತ. ನಾನು ನಮ್ರತ. ಸಿಎಂ ಬಿಎಸ್ವೈ ಆಡಿಯೋ ವಿಚಾರಣೆ ಮುಕ್ತಾಯಗೊಳಿಸಿದ ಸುಪ್ರೀಂ ಸಾಕ್ಷಿಯಾಗಿ ಪರಿಗಣಿಸಿದೆ. ತೀರ್ಪಿನ ನಿರೀಕ್ಷೆಯಲ್ಲಿದ್ದ ಅನರ್ಹ ಶಾಸಕರಿಗೆ ಮತ್ತೆ ಟೆನ್ಷನ್ ಶುರುವಾಗಿದೆ. ಆಡಿಯೋ ಕುರಿತು ಪ್ರತಿಕ್ರಿಯಿಸಿದ ನ್ಯಾಯಮೂರ್ತಿಗಳು, ಈಗಾಗಲೇ ತೀರ್ಪು ತಯಾರಿ ಹಂತದಲ್ಲಿದೆ, ಈಗ ಯಾವುದೇ ವಾದ ಬೇಡ, ತೀರ್ಪು ವೇಳೆ ಆಡಿಯೋವನ್ನ ಪರಿಗಣನೆಗೆ ತೆಗೆದುಕೊಳ್ಳುತ್ತೇವೆ, ಮೊದಲು ತೀರ್ಪು ನೀಡೋಣ ಎಂದಿದ್ದಾರೆ. ಈಗಾಗಲೇ ಅನರ್ಹ ಶಾಸಕರ ತೀರ್ಪು ಕಾಯ್ದಿರಿಸಿದ್ದ ಸುಪ್ರೀಂ ಕಡೆ ಎಲ್ಲರ ಚಿತ್ತ ನೆಟ್ಟಿದೆ. ಅನರ್ಹರ ಕೇಸ್ನಲ್ಲಿ ಸಿಎಂ ಬಿಎಸ್ವೈ ಆಡಿಯೋ ಸಾಕ್ಷಿಯಲ್ಲ ಅಂತ ಅನರ್ಹರ ಪರ ವಕೀಲ ಸಂದೀಪ್ ಪಾಟೀಲ್ ಹೇಳಿದ್ದಾರೆ. 17 ಅನರ್ಹ ಶಾಸಕರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತೀರ್ಪು ತಯಾರಿ ಹಂತದಲ್ಲಿದ್ದು, ಸಿಎಂ ಧ್ವನಿ ಸುರುಳಿಯನ್ನ ಕಾಂಗ್ರೆಸ್ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿತ್ತು. ಸಿಎಂ ಬಿಎಸ್ವೈಗೂ ಇದಕ್ಕೂ ಸಂಬಂಧ ಇಲ್ಲ. ಬಿಎಸ್ವೈ ತಮ್ಮ ಪಕ್ಷದ ಸಭೆಯಲ್ಲಿ ಮಾತನಾಡಿದ್ದಾರೆ, ಅನರ್ಹರಿಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿದ್ದು ನ್ಯಾಯಪೀಠ ಸ್ವೀಕಾರ ಮಾಡಿದೆ. ಜೊತೆಗೆ ಯಡಿಯೂರಪ್ಪರನ್ನ ಪ್ರತಿವಾದಿಯನ್ನಾಗಿ ಮಾಡಲು ನಿರಾಕರಿಸಿದೆ ಅಂತ ಸಂದೀಪ್ ಪಾಟೀಲ್ ಹೇಳಿದ್ದಾರೆ. ಈ ಮಧ್ಯೆ ಪ್ರಕಾಶ್ ರಾಥೋಡ್ ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಕಾಂಗ್ರೆಸ್ ಪರ ವಕೀಲ ಕಪಿಲ್ ಸಿಬಲ್ ಅವರು ನ್ಯಾಯಪೀಠದ ಮುಂದೆ ಯಡಿಯೂರಪ್ಪ ಆಡಿಯೋ ವಿಚಾರ ಪ್ರಸ್ತಾಪಿಸಿದ್ರು, ತಕ್ಷಣ ಆಡಿಯೋ ಸ್ವೀಕರಿಸಿದ್ದಾರೆ. ಅಲ್ಲದೆ ರಹಸ್ಯ ಕಾರ್ಯಕ್ರಮದಲ್ಲಿ ಯಡಿಯೂರಪ್ಪ ಮಾತನಾಡಿದ್ದಾರೆ ಎನ್ನಲಾದ ವಿಚಾರಗಳನ್ನ ನ್ಯಾಯಮೂರ್ತಿ ರಮಣ ಮುಂದೆ ಪ್ರಸ್ತಾಪಿಸಿದ್ದಾರೆ. ಇದರಿಂದ ಕಾಂಗ್ರೆಸ್ಗೆ ಬಲ ಸಿಕ್ಕಿದೆ ಅಂತ ಕಾಂಗ್ರೆಸ್ ಪರಿಷತ್ ಸದಸ್ಯ ಪ್ರಕಾಶ್ ರಾಥೋಡ್ ದೆಹಲಿಯಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಬಿಎಸ್ವೈ ಆಡಿಯೋವನ್ನ ಸುಪ್ರೀಂ ಕೋರ್ಟ್ ಸಾಕ್ಷ್ಯವಾಗಿ ಪರಿಗಣಿಸಿದ್ದಕ್ಕೆ ಅನರ್ಹರಲ್ಲಿ ತಳಮಳ ಶುರುವಾಗಿದೆ. ರಮೇಶ್ ಜಾರಕಿಹೊಳಿ ನಿವಾಸಕ್ಕೆ ಮಹೇಶ್ ಕುಮಟಳ್ಳಿ ಭೇಟಿ ನೀಡಿದ್ದು ರಮೇಶ್ ಜಾರಕಿಹೊಳಿಗಾಗಿ ಕಾದು ಕುಳಿತಿದ್ದಾರೆ. ಇನ್ನು ಆಡಿಯೋ ಸಂಬಂಧ ಪ್ರತಿಕ್ರಿಯೆ ನೀಡಿದ ಕುಮಟಳ್ಳಿ ಯಾರೋ ಎಲ್ಲೋ ಮಾತನಾಡಿದ್ರೆ ನಮ್ಗೇನು, ಯಡಿಯೂರಪ್ಪ ಆಡಿಯೋ ಸೋರಿಕೆಗೂ ನಮಗೂ ಸಂಬಂಧವಿಲ್ಲ ಅಂತ ಹೇಳಿದ್ರು. ಬಿಎಸ್ವೈ ಆಡಿಯೋ ಚೆಂಡು ಸುಪ್ರೀಂ ಅಂಗಳ ತಲುಪಿದಾಗಿನಿಂದ ಅನರ್ಹ ಶಾಸಕರಲ್ಲಿ ಢವಢವ ಶುರುವಾಗಿದೆ. ಈ ಸಂಬಂಧ ಚರ್ಚೆ ನಡೆಸೋಕೆ ರಮೇಶ್ ಜಾರಕಿಹೊಳಿ, ಎಸ್ಟಿ ಸೋಮಶೇಖರ್ ಹಾಗೂ ಆರ್ ಶಂಕರ್ ಅಜ್ಞಾತ ಸ್ಥಳಕ್ಕೆ ತೆರಳಿದ್ದು ಮೀಟಿಂಗ್ ಮಾಡ್ತಾ ಇದ್ದಾರೆ ಎನ್ನಲಾಗಿದೆ. ಯಾರ ಸಂಪರ್ಕಕ್ಕೂ ಸಿಗದ ಇನ್ನು ಅನರ್ಹ ಶಾಸಕರು ಸುಪ್ರೀಂ ಕೋರ್ಟ್ ತೀರ್ಪಿನ ಬಗ್ಗೆ ತಲೆ ಕೆಡಿಸಿಕೊಂಡಿದ್ದಾರೆ ಎನ್ನಲಾಗಿದೆ. ನಿನ್ನೆ ಸಹ ರಮೇಶ್ ಜಾರಕಿಹೊಳಿ ನಿವಾಸದಲ್ಲಿ ಅನರ್ಹರು ಮ್ಯಾರಥಾನ್ ಮೀಟಿಂಗ್ ನಡೆಸಿದರು. ಅನರ್ಹರ ಬಗೆಗಿನ ಆಡಿಯೋ ಲೀಕ್ ಸ್ಪಷ್ಟಪಡಿಸಿದ ರಾದ್ಧಾಂತವನ್ನ ಸಿಎಂ ಯಡಿಯೂರಪ್ಪ ಎಚ್ಚೆತ್ತುಕೊಂಡಿದ್ದು ತಮ್ಮ ಮನೆಯೊಳಗೆ ಮೊಬೈಲ್ ಬಳಸದಂತೆ ಸೂಚನೆ ಕೊಟ್ಟಿದ್ದಾರೆ. ಹುಬ್ಳಿಯಲ್ಲಿ ನಡೆದ ಸಭೆಯಲ್ಲಿ ಸಿಎಂ ಬಿಎಸ್ವೈ ಮಾತನಾಡಿರುವ ಆಡಿಯೋ ಲೀಕ್ ಆಗಿತ್ತು. ಇದರಿಂದ ತೀವ್ರ ಮುಜುಗರಕ್ಕೀಡಾಗಿದ್ದ ಸಿಎಂ ಈಗ ತಮ್ಮ ನಿವಾಸಕ್ಕೆ ಮೊಬೈಲ್ ಬ್ಯಾನ್ ಮಾಡಿದ್ದಾರೆ. ಸಿಎಂ ಭೇಟಿಗೆ ತೆರಳುವವರು ಮೊಬೈಲ್ ಒಳಗೆ ಒಯ್ಯುವಂತಿಲ್ಲ, ಮೊಬೈಲ್ ಇರಿಸಲು ಪ್ರತ್ಯೇಕ ವ್ಯವಸ್ಥೆ ಮಾಡಲಾಗಿದೆ ಅಂತ ಸ್ವತಃ ಸಿಎಂ ಬಿಎಸ್ವೈ ಹೇಳಿದ್ದಾರೆ. ಕಾಂಗ್ರೆಸ್ನ ಆಡಿಯೋ ಅಸ್ತ್ರಕ್ಕೆ ಬಿಎಸ್ವೈ ಪ್ರತ್ಯಾಸ್ತ್ರ ಬಳಸೋಕೆ ಮುಂದಾಗಿದ್ದಾರೆ ಎನ್ನಲಾಗಿದ್ದು, ಸಿದ್ದರಾಮಯ್ಯ ವಿರುದ್ಧ ಎಸ್ಸಿಬಿಯನ್ನ ಬಳಸಿದ್ದಾರೆ ಎನ್ನಲಾಗಿದೆ. ಸಿದ್ದರಾಮಯ್ಯ ಸರ್ಕಾರದ ಅವಧಿಯಲ್ಲಿ ನಿವೇಶನಗಳ ಹಂಚಿಕೆಯಲ್ಲಿ ಭಾರೀ ಅಕ್ರಮ ನಡೆದಿರುವ ಶಂಕೆ ವ್ಯಕ್ತವಾಗಿದ್ದು, ಹೀಗಾಗಿ ನಿವೇಶನ ಹಂಚಿಕೆ ಬಗ್ಗೆ ತನಿಖೆ ಸಿಎಂ ಆದೇಶಿಸಿದ್ದಾರೆ. 4 ವರ್ಷಗಳ ನಿವೇಶನ ಹಂಚಿಕೆ ವರದಿ ನೀಡುವಂತೆ ಸೂಚನೆ ಕೊಟ್ಟಿದ್ದಾರೆ. ಹುಣಸೂರು ಉಪಚುನಾವಣೆಗೆ ಮಗನ ಸ್ಪರ್ಧೆ ಇಲ್ಲ ಅಂತ ಮಾಜಿ ಸಚಿವ ಜಿಟಿ ದೇವೇಗೌಡ ಹೇಳಿದ್ದಾರೆ. ಈ ಸಂಬಂಧ ಮೈಸೂರಿನಲ್ಲಿ ಮಾತನಾಡಿದ ಅವರು, ನಾವು ಟಿಕೆಟ್ ಕೊಡಿ ಅಂತ ಯಾರ ಬಳಿಯೂ ಹೋಗಿಲ್ಲ, ಈ ಉಪಚುನಾವಣೆಯಲ್ಲಿ ನಾನು ತಟಸ್ಥರಾಗಿರ್ತೇನೆ, ನಾನು ಯಾವ ಜೆಡಿಎಸ್ ಶಾಸಕರ ಜೊತೆಯೂ ಮಾತನಾಡಿಲ್ಲ, ಜೆಡಿಎಸ್ ಪಕ್ಷದ ಚಟುವಟಿಕೆಯಿಂದಲೂ ನಾನು ದೂರವಿದ್ದೇನೆ ಅಂತ ಹೇಳಿದರು. ನನ್ನ ಪಕ್ಷ ತಾಯಿಯನ್ನು ನನ್ನಿಂದ ದೂರ ಮಾಡಿದ್ದಾರೆ ಅಂತ ಶರತ್ ಬಚ್ಚೇಗೌಡ ಹೇಳಿದ್ದಾರೆ. ಈ ಸಂಬಂಧ ಹೊಸಕೋಟೆಯ ಬೈರನಾಡು ಗ್ರಾಮದಲ್ಲಿ ಮಾತನಾಡಿದ ಅವರು, ರಾಜಕೀಯದಲ್ಲಿ ಇರೋರಿಗೆ ಹೆತ್ತ ತಾಯಿ, ಪಕ್ಷ ಅನ್ನೋ ತಾಯಿ ಇರ್ತಾರೆ. ಒಬ್ಬ ಕುತಂತ್ರಿ ಪಕ್ಷಕ್ಕೆ ಬಂದು ತಾಯಿಯನ್ನು ದೂರ ಮಾಡ್ತಾ ಇದ್ದಾರೆ. ಪಕ್ಷ ಕಾಲಿನಲ್ಲಿ ತೋರಿಸಿದ ಕೆಲಸವನ್ನು ಕೈನಲ್ಲಿ ಮಾಡಿ ತೋರಿಸಿದ್ವಿ, ತಾಯಿ ನನ್ನಿಂದ ದೂರವಾಗಿ ತಬ್ಬಲಿಯಾಗಿದ್ದೇನೆ, ಬಿಜೆಪಿಗಾಗಿ ಹೊಡೆಸ್ಕೊಂಡು ಬಯಸ್ಕೊಂಡು ನೋವು ಅನುಭವಿಸಿದ್ದೇನೆ, ನಮಗೆ ಗೆಲ್ಲುವ ಅರ್ಹತೆ ಇಲ್ವಾ, ಹಿರಿಯರು ನಮಗೆ ಆಶೀರ್ವಾದ ಮಾಡಬಾರ್ದ ಎಂದು ಪ್ರಶ್ನಿಸಿದ್ದಾರೆ. ರಾಜಕೀಯದಲ್ಲಿ ನನ್ನ ಅಸ್ತಿತ್ವ ಉಳಿಸಿಕೊಳ್ಳೋಕೆ ಬಿಜೆಪಿ ಸೇರ್ಪಡೆಯಾಗ್ತಾ ಇದ್ದೇನೆ ಎಂದು ಮಾಜಿ ಸಂಸದ ವಿಜಯಶಂಕರ್ ಹೇಳಿದ್ದಾರೆ. ಈ ಸಂಬಂಧ ಮೈಸೂರಿನಲ್ಲಿ ಮಾತನಾಡಿದ ಅವರು, ಲೋಕಸಭಾ ಚುನಾವಣೆ ಬಳಿಕ ಕಾಂಗ್ರೆಸ್ನಲ್ಲಿ ನನ್ನನ್ನು ಕಡೆಗಣಿಸಿದ್ದಾರೆ, ಯಾರೂ ಸಹ ನನ್ನನ್ನು ಕಾಂಗ್ರೆಸ್ನಲ್ಲಿ ಸಕ್ರಿಯವಾಗಿ ಬೆರೆಯುವಂತೆ ಮಾಡಿಲ್ಲ, ಹೀಗಾಗಿ ನಾನು ಕಾಂಗ್ರೆಸ್ ತೊರೆದು ಬಿಜೆಪಿ ಸೇರ್ತಾ ಇದ್ದೇನೆ, ಮಧ್ಯಾಹ್ನ ಬೆಂಗಳೂರಿನ ಬಿಜೆಪಿ ಕಚೇರಿಯಲ್ಲಿ ಬಿಜೆಪಿಗೆ ಸೇರ್ಪಡೆಯಾಗಲಿದ್ದೇನೆ ಅಂತ ಹೇಳಿ
ಬಿಜೆಪಿ ಸರ್ಕಾರಕ್ಕೆ 100 ದಿನಗಳ ಸಾಧನೆ ಶೂನ್ಯ ಎಂಬ ಸಿದ್ದರಾಮಯ್ಯ ಹೇಳಿಕೆಗೆ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ತಿರುಗೇಟು ನೀಡಿದ್ದಾರೆ. ಚಾಮರಾಜನಗರದಲ್ಲಿ ಮಾತನಾಡಿದ ಅವರು, ಕೇವಲ ಸಿಟ್ಟು ಸೇಡು ಕಹಿ ಭಾವನೆಗಳೇ ತುಂಬಿರುವುದರಿಂದ ನೈಜ ಮೌಲ್ಯಮಾಪನ ಸಾಧ್ಯ. 100 ದಿನಗಳ ಆಡಳಿತದಲ್ಲಿ ನಾವು ಅನೇಕ ಸವಾಲುಗಳನ್ನು ಎದುರಿಸಿದ್ದೇವೆ. ನಮಗೆ ನೆರೆ ಮತ್ತು ಮಳೆ ಸವಾಲಾಗಿತ್ತು. ಸಂತ್ರಸ್ತರಿಗೆ ನೆರವಾಗಲು ಸಾಕಷ್ಟು ಶ್ರಮಿಸಿದ್ದೇವೆ. ನಮಗೆ ಕೊಟ್ಟಿರುವ ಖಾತೆಗಳಲ್ಲಿ ಸಾಕಷ್ಟು ಹೆಜ್ಜೆ ಇಟ್ಟಿದ್ದೇವೆ. ಇದು ನಾವೇನು ಸಾಧಿಸಿದ್ದೇವೆ ಎನ್ನುವುದಕ್ಕಿಂತ ಮುಂದಿನ ದಿನಗಳ ಸಾಧನೆಗೆ ಸ್ಫೂರ್ತಿ ಕೊಟ್ಟಿರುವ ಅವಧಿ ಅಂತ ಹೇಳಿದರು. ಇಂದಿನ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದು 100 ದಿನ ಪೂರೈಸಿದೆ. ಈ ಹಿನ್ನೆಲೆಯಲ್ಲಿ ಸರ್ಕಾರದ ಸಾಧನೆಯ ಕಿರು ಪುಸ್ತಕವನ್ನು ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಬಿಡುಗಡೆ ಮಾಡಲಾಯಿತು. ಪುಸ್ತಕ ಬಿಡುಗಡೆ ಮಾಡಿದ ಬಳಿಕ ಮಾತನಾಡಿದ ಸಿಎಂ ಯಡಿಯೂರಪ್ಪ, ಆರ್ಸಿಇಪಿ ಒಪ್ಪಂದದಿಂದ ಮೋದಿ ಹಿಂದೆ ಸರಿದಿದ್ದಾರೆ. ಮೋದಿಯ ದಿಟ್ಟತನ ಜಗತ್ತೇ ನಿಬ್ಬೆರಗಾಗುವಂತೆ ಮಾಡಿದೆ. ಹೀಗಾಗಿ ಮೋದಿಗೆ ಅಭಿನಂದನೆ ಸಲ್ಲಿಸುತ್ತೇನೆ ಅಂತ ಹೇಳಿದರು. ಅಭಿವೃದ್ಧಿಯೇ ನಮ್ಮ ಆಡಳಿತ ಮಂತ್ರ. ನಮ್ಮ ಸರ್ಕಾರ ರೈತರ ಪರ ಸರ್ಕಾರ ಎಂದಿದ್ದೇ ಹೇಳಿದ್ದಂತೆಯೇ ನಡೆದುಕೊಂಡಿದ್ದೇವೆ ಅಂತ ಹೇಳಿದರು. ಅನರ್ಹ ಶಾಸಕರ ಕ್ಷೇತ್ರದಲ್ಲಿ ಸಿಎಂ ರೌಂಡ್ಸ್ ಮುಂದುವರಿಯಲಿದೆ. ಚಿಕ್ಕಬಳ್ಳಾಪುರ, ಹೊಸಕೋಟೆ ಬಳಿಕ ಈಗ ಹಿರೇಕೆರೂರು ಕ್ಷೇತ್ರದಲ್ಲಿ ಬಿಎಸ್ವೈ ಪ್ರವಾಸ ಕೈಗೊಳ್ಳಲಿದ್ದಾರೆ. ನವೆಂಬರ್ 7 ಸಿಎಂ ಬಿಎಸ್ವೈ ಅನರ್ಹ ಶಾಸಕರಾದ ಬಿಸಿ ಪಾಟೀಲ್, ಆರ್ ಶಂಕರ್ ಪ್ರತಿನಿಧಿಸುವ ಕ್ಷೇತ್ರವಾದ ಹಿರೇಕೆರೂರು, ರಾಣೆಬೆನ್ನೂರಿನಲ್ಲಿ ರೌಂಡ್ಸ್ ಹಾಕಲಿದ್ದಾರೆ. ಎರಡು ಕಡೆಯೂ ಅಭಿವೃದ್ಧಿ ಕಾಮಗಾರಿಗಳಿಗೆ ಸಿಎಂ ಚಾಲನೆ ಕೊಡಲಿದ್ದಾರೆ. ಕಾಂಗ್ರೆಸ್ನ ಪ್ರಬಲ ನಾಯಕ ಮಾಜಿ ಸಚಿವ ಡಿಕೆ ಶಿವಕುಮಾರ್ ಟೆಂಪಲ್ ರನ್ ಮುಂದುವರೆಯಲಿದೆ. ಗುರುವಾರದಿಂದ ಹಲವು ದೇಗುಲಗಳಿಗೆ ಭೇಟಿ ನೀಡಲಿದ್ದಾರೆ. ಕುಟುಂಬ ಸಮೇತ ನಂಜನಗೂಡಿಗೆ ಭೇಟಿ ನೀಡಲಿದ್ದಾರೆ. ಬಳಿಕ ಸುತ್ತೂರು ಮಠಕ್ಕೆ ಭೇಟಿ ನೀಡಿ ಶ್ರೀಗಳ ದರ್ಶನ ಪೂಜಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ನವೆಂಬರ್ 8 ಚಾಮುಂಡಿ ಬೆಟ್ಟಕ್ಕೆ ಭೇಟಿ ನೀಡಿ ಚಾಮುಂಡೇಶ್ವರಿಗೆ ವಿಶೇಷ ಪೂಜೆ ಸಲ್ಲಿಸಲಿದ್ದಾರೆ. ನಂತರ ಶ್ರೀರಂಗಪಟ್ಟಣ, ಮಂಡ್ಯದ ಕಾಳಿಕಾಂಬ, ಮದ್ದೂರಿನ ಮಧುರಮ್ಮ ದೇವಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಲಿದ್ದಾರೆ. ಆರ್ಸಿಇಪಿ ಒಪ್ಪಂದಕ್ಕೆ ಭಾರತ ಸೇರದ ವಿಚಾರವಾಗಿ ರಾಜ್ಯ ಕಾಂಗ್ರೆಸ್ ಟ್ವೀಟ್ ಮಾಡಿದೆ. ಒಪ್ಪಂದಕ್ಕೆ ಸೇರದಿರುವುದು ನಮ್ಮ ಜಯ, ಭಾರತೀಯರು ನಮ್ಮ ಆರ್ಥಿಕತೆಯ ಜಯ. ಎಲ್ಲಾ ವರ್ಗದ ಪ್ರತಿರೋಧಕ್ಕೆ ಮಣಿದ ಮೋದಿ ಒಪ್ಪಂದಕ್ಕೆ ಸೇರಲು ಹಿಂದೇಟಾಕಿದ್ದಾರೆ. ಆದರೂ ಹಿಂಬಾಗಿಲಿನಿಂದ ಸೇರುವ ಸಾಧ್ಯತೆ ಇದೆ. ಹೀಗಾಗಿ ಕೇಂದ್ರದ ಬಗ್ಗೆ ನಾವು ಎಚ್ಚರದಿಂದಿರಬೇಕು ಅಂತ ಟ್ವೀಟ್ ಮಾಡಿದ್ದಾರೆ. ಸಬ್ ಅರ್ಬನ್ ರೈಲ್ವೆ ಯೋಜನೆಗೆ ರೈಲ್ವೆ ಬೋರ್ಡ್ ಒಪ್ಪಿಗೆ ಹಿನ್ನೆಲೆ ಇಂದು ರೈಲ್ವೆ ಅಧಿಕಾರಿಗಳ ಜೊತೆ ಸಿಎಂ ಬಿಎಸ್ವೈ ಸಭೆ ನಡೆಸಲಿದ್ದಾರೆ. ಸಭೆಯಲ್ಲಿ ರಾಜ್ಯ ರೈಲ್ವೆ ಸಚಿವ ಹಾಗೂ ಕೇಂದ್ರ ಸರ್ಕಾರದ ಅಧಿಕಾರಿಗಳು ಭಾಗಿಯಾಗಲಿದ್ದಾರೆ. ಸಂಜೆ 4 ವಿಧಾನಸೌಧದಲ್ಲಿ ಸಭೆ ನಡೆಯಲಿದೆ. ಜಮೀನು ಮತ್ತು ಹಣ ಬಿಡುಗಡೆ ಬಗ್ಗೆ ಸಭೆಯಲ್ಲಿ ತೀರ್ಮಾನ ಕೈಗೊಳ್ಳುವ ಸಾಧ್ಯತೆ ಇದೆ. ಶಿವಮೊಗ್ಗದಲ್ಲಿ ಕಾಂಗ್ರೆಸ್ ಚೈತನ್ಯ ಸಭೆ ಆರಂಭವಾಗಿದೆ. ಕೇಂದ್ರದ ಆರ್ಥಿಕ ನೀತಿಯ ವಿರುದ್ಧ ಬೃಹತ್ ಸಮಾವೇಶ ಮಾಡಲಾಗ್ತಾ ಇದ್ದು ಸಮಾವೇಶಕ್ಕೆ ಮಾಜಿ ಸಿಎಂ ಸಿದ್ದರಾಮಯ್ಯ ಚಾಲನೆ ಕೊಟ್ಟರು. ಸಮಾವೇಶದಲ್ಲಿ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಸೇರಿದಂತೆ ಪ್ರಮುಖರು ಭಾಗಿಯಾಗಿದ್ದಾರೆ. ಕರವಿ ವಿರುದ್ಧ ವೈದ್ಯರ ಕಿಚ್ಚು ಮತ್ತಷ್ಟು ಹೆಚ್ಚಾಗಿದೆ. ತಪ್ಪಿತಸ್ಥರನ್ನ ಕೂಡಲೇ ಬಂಧಿಸುವಂತೆ ವೈದ್ಯರು ಒತ್ತಾಯಿಸಿದ್ದಾರೆ. ಈ ನಡುವೆ ಕಿರಿಯ ವೈದ್ಯರ ಪ್ರತಿಭಟನೆಗೆ ಭಾರತೀಯ ವೈದ್ಯಕೀಯ ಸಂಘದ ಬೆಂಬಲ ನೀಡಿದ್ದು ನಾಳೆ ಖಾಸಗಿ ಆಸ್ಪತ್ರೆಯಲ್ಲಿ ಕಪ್ಪುಪಟ್ಟಿ ಧರಿಸಿ ಪ್ರತಿಭಟನೆಗೆ ನಿರ್ಧರಿಸಿದ್ದಾರೆ. ಅಲ್ಲದೆ ತಪ್ಪಿತಸ್ಥರನ್ನ ಬಂಧಿಸದಿದ್ರೆ ಖಾಸಗಿ ಆಸ್ಪತ್ರೆಗಳ ಒಪಿಡಿ ಬಂದ್ ಮಾಡುವುದಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ದೀಪಾವಳಿ ಹಬ್ಬಕ್ಕೆ ಮನೆ ಕ್ಲೀನ್ ಮಾಡಲು ಬಂದು ಚಿನ್ನಾಭರಣ ದೋಚಿದ ಖದೀಮನನ್ನ ಬಸವನಗುಡಿ ಪೊಲೀಸರು ಬಂಧಿಸಿದ್ದಾರೆ. ಬಸವನಗುಡಿಯ ಮೆಹಕರ್ ಮನೆ ಕ್ಲೀನ್ ಮಾಡಲು ಬಂದಿದ್ದ ಕುಶಾಲ್ ಸಿಂಗ್ ಲಾಕರ್ನಲ್ಲಿದ್ದ 1 ಚಿನ್ನಾಭರಣವನ್ನ ಕದ್ದು ಪರಾರಿಯಾಗಿದ್ದ. ಈ ಬಗ್ಗೆ ದೂರು ದಾಖಲಾಗ್ತಾ ಇದ್ದಂತೆಯೇ ಬಸವನಗುಡಿ ಪೊಲೀಸರು ಸಿಡಿಆರ್ ದಾಖಲಿಸಿಕೊಂಡು ಅಖಾಡ ಕೆಳೆದಿದ್ರು. ಮುಖ್ಯಪೇದೆ ಶ್ರೀನಿವಾಸರ ಬುದ್ಧಿವಂತಿಕೆಯಿಂದ ಕುಶಾಲ್ ಸಿಂಗ್ ಮಾರ್ಬಾರ್ ಜಂಕ್ಷನ್ ರೈಲ್ವೆ ನಿಲ್ದಾಣದಲ್ಲಿ ಸಿನಿಮೀಯ ರೀತಿಯಲ್ಲಿ ಪೊಲೀಸರ ಕೈಗೆ ಸಿಕ್ಕಿಬಿದ್ದಿದ್ದಾರೆ. ವಕೀಲರ ಗುಂಪೊಂದು ವ್ಯಕ್ತಿಗೆ ಬೆಲ್ಟ್ನಿಂದ ಮನಸೋ ಇಚ್ಛೆ ಥಳಿಸಿದ ಘಟನೆ ಧಾರವಾಡ ಜಿಲ್ಲೆ ಆವರಣದಲ್ಲಿ ನಡೆದಿದೆ. ಪುಡಿ ರೌಡಿಗಳಂತೆ ವರ್ತಿಸಿದ ಮೂವರು ವಕೀಲರ ಗುಂಪು ವ್ಯಕ್ತಿಗೆ ಹಿಗ್ಗಾಮುಗ್ಗ ಥಳಿಸಿದ್ದಾರೆ. ವಕೀಲರ ದರ್ಪದ ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದ್ದು ಭಾರೀ ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ. ಈ ಸಂಬಂಧ ಉಪನಗರ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಕರವಿ ಅಧ್ಯಕ್ಷ ನಾರಾಯಣಗೌಡ ಟ್ರಾಫಿಕ್ ರೂಲ್ ಬ್ರೇಕ್ ಮಾಡಿದ್ರು. ಟ್ರಾಫಿಕ್ ಪೊಲೀಸರು ಮೌನವಾಗಿದ್ದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಕನ್ನಡ ಕಾರ್ಯಕ್ರಮ ನಿಮಿತ್ತ ಬ್ರಿಗೇಡ್ ರೋಡ್ಗೆ ಬಂದಿದ್ದ ಕರವಿ ಅಧ್ಯಕ್ಷ ಒನ್ ವೇನಲ್ಲಿ ಕಾರ್ ತಂದಿದ್ದು ಅಲ್ಲದೆ ನೋ ಪಾರ್ಕಿಂಗ್ನಲ್ಲಿ ಕಾರ್ ಪಾರ್ಕಿಂಗ್ ಮಾಡಿದ್ರು. ಇದರಿಂದ ಸಾರ್ವಜನಿಕರು ಗಂಟುಗಟ್ಟಲೆ ಟ್ರಾಫಿಕ್ ಕಿರಿಕಿರಿಯಿಂದ ಪರದಾಡುವಂತಾಗಿತ್ತು. ಸಾಮಾನ್ಯ ಜನರ ಮೇಲೆ ಕೇಸ್ ಹಾಕುವ ಪೊಲೀಸರು ಈ ಬಗ್ಗೆ ಕ್ರಮ ಕೈಗೊಳ್ಳದಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ.
ಬಳ್ಳಾರಿ ನಗರದ ಫುಟ್ಬಾಲ್ ಕ್ರೀಡಾಂಗಣ ಪುಂಡ ಪೋಖರಿಗಳ ಅಡ್ಡಿಯಾಗಿದೆ. ಸೌಲಭ್ಯಗಳ ಕೊರತೆ ಹಾಗೂ ಸರಿಯಾದ ನಿರ್ವಹಣೆ ಇಲ್ಲದ ಮೈದಾನದಲ್ಲಿ ಮುಳ್ಳು ಗಿಡಗಳು ಬೆಳೆದಿದ್ದು ಕ್ರೀಡಾಪಟುಗಳು ಕಷ್ಟ ಹೇಳದಿರದಾಗಿದೆ. ಇರುವ ಕುರ್ಚಿಗಳು ಮುರಿದು ಹೋಗಿದ್ರೆ ಪ್ರೇಕ್ಷಕರ ಗ್ಯಾಲರಿಯಲ್ಲಿ ಆಸನದ ಕಲ್ಲುಗಳು ಕಿತ್ತು ಹೋಗಿವೆ. ಫುಟ್ಬಾಲ್ ಕ್ರೀಡಾಂಗಣದ ಸಮಸ್ಯೆ ಕುರಿತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ದೂರು ನೀಡಿದರೂ ಯಾವುದೇ ಪ್ರಯೋಜನವಾಗಿಲ್ಲ ಅಂತ ಕ್ರೀಡಾಪಟುಗಳು ಬೇಸರ ವ್ಯಕ್ತಪಡಿಸಿದ್ದಾರೆ. 12 ವರ್ಷಗಳಿಗೊಮ್ಮೆ ಅರಳೋ ಕುರಂಚಿ ಹೂವು ಕಾಫಿ ನಾಡಿನಲ್ಲಿ ಕಾಣಸಿಕ್ತಿದೆ. ಚಂದ್ರದ್ರೋಣ ಪರ್ವತದ ಸಾಲಿನ ದತ್ತಪೀಠ ಗಾಳಿಕೆರೆ ಬೆಟ್ಟ ಶ್ರೇಣಿಯಲ್ಲಿ ಹೂವು ಅರಳಿದ್ದು ಸಂಪೂರ್ಣ ಪರ್ವತ ನೀಲಿಮಯವಾಗಿದೆ. ಅಪರೂಪದ ಕುರಂಚಿ ಹೂವನ್ನು ಕಣ್ತುಂಬಿಕೊಳ್ಳೋಕೆ ಪ್ರವಾಸಿಗರ ದಂಡೆ ಹರಿದು ಪೊಲೀಸ್ ಪೇದೆ ಮೇಲೆ ವಕೀಲರ ಹಲ್ಲೆ ಖಂಡಿಸಿ ದೆಹಲಿಯ ಪೊಲೀಸ್ ಕೇಂದ್ರ ಕಚೇರಿ ಎದುರು ಬೃಹತ್ ಪ್ರತಿಭಟನೆ ನಡೀತಾ ಇದೆ. ಸೇವ್ ಖಾಕಿ ಎಂಬ ಘೋಷವಾಕ್ಯದೊಂದಿಗೆ ಪೊಲೀಸರು ಪ್ರತಿಭಟನೆ ನಡೆಸ್ತಾ ಇದ್ದು ನಮಗೆ ನ್ಯಾಯ ಒದಗಿಸಿಕೊಡುವಂತೆ ಪೊಲೀಸರು ಆಗ್ರಹಿಸ್ತಾ ಇದ್ದಾರೆ. ಹಲ್ಲೆ ನಡೆಸಿದ ವಕೀಲರ ವಿರುದ್ಧ ಸೂಕ್ತ ಕ್ರಮ ಜರುಗಿಸಬೇಕು, ಅಲ್ಲದೆ ಪೊಲೀಸರಿಗೆ ಸೂಕ್ತ ರಕ್ಷಣೆ ನೀಡುವಂತೆ ಪೊಲೀಸರು ಒತ್ತಾಯಿಸಿದರು. ಮಹಾರಾಷ್ಟ್ರ ಸರ್ಕಾರ ರಚನೆಯಲ್ಲಿ ಜಯ ಎಂದಿಗೂ ನಮ್ಮದೇ ಅಂತ ಶಿವಸೇನಾ ಮುಖ್ಯಸ್ಥ ಸಂಜಯ್ ರಾವತ್ ಹೇಳಿದ್ದಾರೆ. ಸಂಬಂಧ ಮುಂಬೈನಲ್ಲಿ ಮಾತನಾಡಿದ ಅವರು, ಮಹಾರಾಷ್ಟ್ರಕ್ಕೆ ಶಿವಸೇನೆ ಅಭ್ಯರ್ಥಿಯೇ ಮುಖ್ಯಮಂತ್ರಿಯಾಗ್ತಾರೆ. ಮಹಾರಾಷ್ಟ್ರ ರಾಜಕಾರಣದ ಮುಖ ಬದಲಾಗ್ತಾ ಇದೆ. ನೀವು ಇದನ್ನು ಹಂಗಾಮ ಎಂದು ಕರೆಯಬಹುದು, ಆದರೆ ಇದು ರಾಜಕೀಯ ಹಂಗಾಮವಲ್ಲ, ಬದಲಾಗಿ ನಮ್ಮ ಹಕ್ಕಿಗಾಗಿ ನಾವು ಮಾಡ್ತಾ ಇರೋ ಹೋರಾಟ ಅಂತ ಹೇಳಿದ್ದಾರೆ. ತಮಿಳುನಾಡಿನ ಹಲವೆಡೆ ಐಟಿ ಅಧಿಕಾರಿಗಳು ದಾಳಿ ಮಾಡಿದ್ದು ಬೇನಾಮಿ ಆಸ್ತಿ ಕಾಯ್ದೆ ಅಡಿ ಶಶಿಕಲಾ ಆಸ್ತಿಯನ್ನು ಐಟಿ ಅಧಿಕಾರಿಗಳು ಜಪ್ತಿ ಮಾಡಿದ್ದಾರೆ. 1500 ಕೋಟಿ ಮೌಲ್ಯದ ಬೇನಾಮಿ ಆಸ್ತಿ ಜಪ್ತಿಯಾಗಿದ್ದು ಸದ್ಯ ಅಕ್ರಮ ಆಸ್ತಿ ಗಳಿಕೆ ಪ್ರಕರಣದಲ್ಲಿ ಶಶಿಕಲಾ ಪರಪ್ಪನ ಗ್ರಹಾರ ಜೈಲಿನಲ್ಲಿದ್ದಾರೆ. ರಾಷ್ಟ್ರ ರಾಜಧಾನಿಯಲ್ಲಿ ವಾಯುಮಾಲಿನ್ಯ ಮಿತಿ ಮೀರಿದೆ, ಹೀಗಾಗಿ ಪರಿಸರಕ್ಕೆ ಧಕ್ಕೆ ಮಾಡಿದ್ರೆ ಮುಲಾಜಿಲ್ಲದೆ ಕ್ರಮ ಕೈಗೊಳ್ಳುವಂತೆ ಸುಪ್ರೀಂ ಕೋರ್ಟ್ ದೆಹಲಿ ಸರ್ಕಾರಕ್ಕೆ ಖಡಕ್ ಸೂಚನೆ ನೀಡಿದೆ. ದೆಹಲಿಯ ವಿಷಕಾರಿ ಮಾಲಿನ್ಯ ಮತ್ತು ನವೆಂಬರ್ 4ರಿಂದ ದೆಹಲಿಯಲ್ಲಿ ಜಾರಿಗೆ ತರಲಾಗಿರುವ ಸಮಬೆಸ ಸೂತ್ರದ ನಡುವೆಯೇ ಮಾಲಿನ್ಯವು ಜನರನ್ನ ಉಸಿರುಗಟ್ಟಿಸ್ತಾ ಇದೆ ಎಂದು ಸುಪ್ರೀಂ ಕೋರ್ಟ್ ಅಭಿಪ್ರಾಯ ವ್ಯಕ್ತಪಡಿಸಿದೆ. ಮಾಲಿನ್ಯದಿಂದ ಮನೆಗಳಲ್ಲೂ ಉತ್ತಮ ಗಾಳಿ ಲಭಿಸುತ್ತಿಲ್ಲ ಅಂತ ದೆಹಲಿಯಲ್ಲಿ ಹೆಚ್ಚುತ್ತಾ ಇರುವ ಮಾಲಿನ್ಯದ ಬಗ್ಗೆ ಸುಪ್ರೀಂ ಕೋರ್ಟ್ ಕಳವಳ ವ್ಯಕ್ತಪಡಿಸಿದೆ. ದುನಿಯಾ ವಿಜಯ್ ನಿರ್ದೇಶಿಸಿ ನಟಿಸ್ತಾ ಇರೋ ಸಲಗ ಸಿನಿಮಾ ಶೂಟಿಂಗ್ ಭರದಿಂದ ಸಾಗಿದ್ದು ಸದ್ಯ ಚಿತ್ರತಂಡ ಸವದತ್ತಿ ಯಲ್ಲಮ್ಮನ ಸನ್ನಿಧಾನದಲ್ಲಿ ಬೀಡು ಬಿಟ್ಟಿದೆ. ಭೂಗತ ಲೋಕದ ಕಥಾಹಂದರ ಇರೋ ಸಲಗ ಚಿತ್ರದಲ್ಲಿ ಡಾಲಿ ಧನಂಜಯ್ ಸೇರಿದಂತೆ ಘಟಾನುಘಟಿ ಕಲಾವಿದರು ನಟಿಸ್ತಾ ಇದ್ದಾರೆ. ಹಿಂದೆ ಟಗ್ರು ಸಿನಿಮಾ ಶೂಟಿಂಗ್ ಸಹ ಈ ದೇವಸ್ಥಾನದಲ್ಲಿ ನಡೆದಿತ್ತು. ಬಹುತೇಕ ಟಗ್ರು ತಂಡ ಸಲಗ ಚಿತ್ರಕ್ಕೂ ಕೆಲಸ ಮಾಡ್ತಿದೆ. ಅನುಷ್ಕಾ ಶೆಟ್ಟಿ ಮಾಡಿದ ಅರುಂಧತಿ ಸಿನಿಮಾ ಹಿಂದಿ ರೀಮೇಕ್ನಲ್ಲಿ ದೀಪಿಕಾ ಪಡುಕೋಣೆ ನಟಿಸ್ತಾರೆ ಅನ್ನೋ ಸುದ್ದಿ ಕೇಳಿ ಬರ್ತಾ ಇದೆ. 2009ರಲ್ಲಿ ತೆರೆ ಕಂಡು ಸೂಪರ್ ಸಕ್ಸಸ್ ಕಂಡ ತೆಲುಗು ಡಾರ್ಕ್ ಫ್ಯಾಂಟಸಿ ಹಾರರ್ ಸಿನಿಮಾ ಅರುಂಧತಿ ಅನುಷ್ಕಾ ಶೆಟ್ಟಿ ಸಿನಿ ಕರಿಯರ್ ಅನ್ನ ದಿಕ್ಕನ್ನೇ ಬದಲಿಸಿದ ಅರುಂಧತಿ ಚಿತ್ರ ಇದೀಗ ಬಾಲಿವುಡ್ಗೆ ರೀಮೇಕ್ ಆಗ್ತಾ ಇದ್ದು ಜೇಜಮ್ಮ ಆಗಿ ದಿಪ್ಪಿ ನಟಿಸ್ತಾರೆ ಎನ್ನಲಾಗ್ತಿದೆ. ಟೀಂ ಇಂಡಿಯಾ ನಾಯಕ ವಿರಾಟ್ ಕೊಹ್ಲಿ ಭೂತಾನ್ನಲ್ಲಿ ಪತ್ನಿ ಅನುಷ್ಕಾ ಜೊತೆ ಬರ್ತ್ಡೇ ಆಚರಿಸಿಕೊಂಡಿದ್ದಾರೆ. ಕೊಹ್ಲಿ ಹುಟ್ಟುಹಬ್ಬ ಹಿನ್ನೆಲೆಯಲ್ಲಿ ಐಸಿಸಿ ಬಿಸಿಸಿಐ ಸೇರಿದಂತೆ ಕ್ರಿಕೆಟ್ ಲೋಕದ ದಿಗ್ಗಜರು ಕ್ರಿಕೆಟ್ ಅಭಿಮಾನಿಗಳು ಶುಭಾಶಯ ತಿಳಿಸಿದ್ದಾರೆ. ಬ್ಯಾಟಿಂಗ್ ವೈಫಲ್ಯದಿಂದ ಟೀಕೆಗೆ ಗುರಿಯಾಗ್ತಾ ಇರೋ ಕನ್ನಡಿಗ ಕೆಎಲ್ ರಾಹುಲ್ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ಟೀಂ ಇಂಡಿಯಾದ ಆರಂಭಿಕ ಬ್ಯಾಟ್ಸ್ಮನ್ ಆಗಿರುವ ಕೆಎಲ್ ರಾಹುಲ್ ಕ್ಯಾನ್ಸರ್ನಿಂದ ಬಳಲ್ತಾ ಇರುವ 18 ವರ್ಷದ ಸಾವಂತ್ರನ್ನ ಭೇಟಿಯಾಗಿದ್ದಾರೆ. ತಮ್ಮ ಅಭಿಮಾನಿ ಕ್ಯಾನ್ಸರ್ನಿಂದ ಬಳಲ್ತಾ ಇದ್ದ ಬಗ್ಗೆ ಟ್ವಿಟರ್ ಮೂಲಕ ತಿಳಿದುಕೊಂಡ ಕೆಎಲ್ ರಾಹುಲ್ ಹೆಚ್ಚು ಸಮಯ ವ್ಯರ್ಥ ಮಾಡದೆ ತಮ್ಮ ಅಭಿಮಾನಿಯನ್ನ ಭೇಟಿಯಾದ ಕೆಎಲ್ ರಾಹುಲ್ ಸುಮಾರು 1 ಗಂಟೆಗಳ ಕಾಲ ಕ್ರಿಕೆಟ್ ಚರ್ಚಿಸಿ ಧೈರ್ಯ ತುಂಬಿದ್ದಾರೆ. ಅಲ್ಲದೆ ಕ್ಯಾನ್ಸರ್ನಿಂದ ಬಳಲ್ತಾ ಇದ್ದ ಅಭಿಮಾನಿಗೆ ಚಿಕಿತ್ಸೆಗೆ ಅಗತ್ಯ ಸಹಕಾರ ನೀಡಿದ್ದಾರೆ. ಟೀಂ ಇಂಡಿಯಾ ಹಾಗೂ ಬಾಂಗ್ಲಾ ನಡುವಿನ 2ನೇ T20 ಪಂದ್ಯ ನಡೆಯುವುದು ಬಹುತೇಕ ಅನುಮಾನವಾಗಿದೆ. ಹವಾಮಾನ ವರದಿಗಳ ಪ್ರಕಾರ ನಾಳೆ ನಾಡಿದ್ದು ರಾಜ್ಕೋಟ್ನಲ್ಲಿ ಚಂಡಮಾರುತ ಬೀಸಲಿದ್ದು ಸೌರಾಷ್ಟ್ರ ತೀರದ ಮೀನುಗಾರರಿಗೆ ಎಚ್ಚರಿಕೆ ರವಾನಿಸಲಾಗಿದೆ. ಹೀಗಾಗಿ ಪಂದ್ಯ ನಡೆಯುವುದು ಬಹುತೇಕ ಅನುಮಾನ ಎಂಬಂತಿದೆ. ಎಂಎಸ್ಕೆ ಪ್ರಸಾದ್ ನೇತೃತ್ವದ ಆಯ್ಕೆ ಸಮಿತಿ ವಿರುದ್ಧ ಟೀಂ ಇಂಡಿಯಾದ ಮಾಜಿ ಆಟಗಾರ ಯುವರಾಜ್ ಸಿಂಗ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಮಾತನಾಡಿರುವ ಯುವರಾಜ್, ಆಧುನಿಕ ಕ್ರಿಕೆಟ್ನ ಅಗತ್ಯಕ್ಕೆ ತಕ್ಕಂತೆ ತಂಡ ಆಯ್ಕೆ ಮಾಡುವ ಉತ್ತಮ ಆಯ್ಕೆ ಮಂಡಳಿ ಟೀಂ ಇಂಡಿಯಾಗೆ ಬೇಕಿದೆ, ಆದರೆ ಆಧುನಿಕ ಕ್ರಿಕೆಟ್ ಅನ್ನು ನೋಡಿದಾಗ ಆಯ್ಕೆ ಸಮಿತಿಯ ಕೆಲಸ ಉತ್ತಮವಾಗಿಲ್ಲ ಅಂತ ಅಭಿಪ್ರಾಯಪಟ್ಟಿದ್ದಾರೆ. ಟೀಂ ಇಂಡಿಯಾ ಬ್ಯಾಟ್ಸ್ಮನ್ ಕೆಎಲ್ ರಾಹುಲ್ ವಿರುದ್ಧ ಕ್ರಿಕೆಟ್ ಅಭಿಮಾನಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಾಂಗ್ಲಾ ವಿರುದ್ಧ ಮೊದಲ T20 ಪಂದ್ಯದಲ್ಲಿ ಕಳಪೆ ಬ್ಯಾಟಿಂಗ್ ಪ್ರದರ್ಶಿಸಿದ್ದ ರಾಹುಲ್ ಕೆಟ್ಟ ಹೊಡೆತಕ್ಕೆ ಕೈ ಹಾಕಿ ವಿಕೆಟ್ ಒಪ್ಪಿಸಿದ್ದಕ್ಕೆ ಕ್ರಿಕೆಟ್ ಫ್ಯಾನ್ಸ್ ಗರಂಆಗಿದ್ದು ಇತರರಿಗೆ ಅವಕಾಶ ನೀಡುವಂತೆ ಸಲಹೆ ನೀಡುತ್ತಿದ್ದಾರೆ.
ದೇವ್ಧರ್ ಟ್ರೋಫಿ ದೇಶೀಯ ಟೂರ್ನಿಯಲ್ಲಿ ಯುವ ಆಟಗಾರ ಶುಭಮನ್ ಗಿಲ್ ಹೊಸ ದಾಖಲೆ ನಿರ್ಮಿಸಿದ್ದಾರೆ. 20ರ ಹರಿಯದ ಶುಭಮನ್ ಗಿಲ್ ದೇವ್ಧರ್ ಟ್ರೋಫಿ ಫೈನಲ್ನಲ್ಲಿ ನಾಯಕತ್ವ ವಹಿಸಿದ ಅತಿ ಕಿರಿಯ ಆಟಗಾರನೆಂಬ ಹಿರಿಮೆಗೆ ಭಾಜನವಾಗಿದ್ದಾರೆ. ಈ ಮೂಲಕ ಭಾರತದ ನಾಯಕ ವಿರಾಟ್ ಕೊಹ್ಲಿಯ 10 ವರ್ಷ ಹಳೆಯ ದಾಖಲೆಯನ್ನು ಮುರಿದಿದ್ದಾರೆ. ಬಾಂಗ್ಲಾ ವಿರುದ್ಧದ ಮೊದಲ ಟಿ20 ಪಂದ್ಯದಲ್ಲಿ ಟೀಂ ಇಂಡಿಯಾ ಮುಖಭಂಗ ಬಳಿಕ ರಿಷಭ್ ಪಂತ್ರನ್ನ ಸಾಮಾಜಿಕ ಜಾಲತಾಣದಲ್ಲಿ ಟ್ರೋಲ್ ಮಾಡಿದ್ದಾರೆ. ಒಂದೇ ಓವರ್ನಲ್ಲಿ 3 ಬಾರಿ ಡಿಆರ್ಎಸ್ ಗ್ರಹಿಸುವಲ್ಲಿ ವಿಫಲವಾದ ಪಂತ್ ತಂಡದ ಸೋಲಿಗೆ ಕಾರಣ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇದಾಗುತ್ತೆ ಇವತ್ತಿನ ಬುಲೆಟ್ ನ್ಯೂಸ್. ನಂಬಿಕೆ ಮತ್ತು ವಿಶ್ವಾಸಾರ್ಹ ನ್ಯೂಸ್ಗಾಗಿ ನೋಡ್ತಾರೆ ಟಿವಿ 5, ಇದು ವಾಸ್ತವದ ಪ್ರತಿರೂಪ.